ಬೆಂಗಳೂರು ಒಂದು ಮಹಾಸಾಗರ ಅಲ್ಲಿ ಸಾವಿರಾರು ಗಾಡಿಗಳು ಹೋಗ್ತಾ ಇರತ್ತೆ ಬರ್ತಾರೆ ಯಾರು ಯಾವ ಗಾಡಿ ಬಗ್ಗೆನೂ ಗಮನ ಕೊಡೋದಿಲ್ಲ ಆ ಗಾಡಿ ಒಳಗೆ ಏನು ನಡೆಯುತ್ತೆ ಅನ್ನೋದು ಗೊತ್ತಾಗಲ್ಲ ಅಕಸ್ಮಾತ್ ಗೊತ್ತಾದರೂ ಯಾರು ಅದ್ರ ಬಗ್ಗೆ ಗಮನ ಕೊಡಲ್ಲ ಬೆಂಗ್ಳೂರ್ನ ಈ ಬ್ಯುಸಿ ಲೈಫ್ ಇರೋದೇ ಹೀಗೆ ಈ ಸಾವಿರಾರು ಗಾಡಿಗಳಲ್ಲಿ ಒನ್ ಟಿ ಟಿ ಇಡೀ ಬೆಂಗ್ಳೂರ್ನ ಸುತ್ತಾಕತ್ತೆ ಸುತ್ತಾಗ್ತಿದ್ ಈ ಗಾಡಿ ಸಿಟಿ ದಾಟಿ ಹೊರಗಡೆ ಹೋಗುತ್ತೆ ಆದ್ರೆ ಯಾಕೆ ಹೋಯ್ತು ಈ ಪ್ರಶ್ನೆಗಳನ್ನೆಲ್ಲ ಕೆದಕ್ತಾ ಹೋದ್ರೆ ನಮಗೆ ಗೊತ್ತಾಗ ನಿಜ ನಿಜಕ್ಕೂ ಬೆಚ್ಚ ಬೀಳಿಸುತ್ತೆ ಎದ್ದೇಳು ಎದ್ದೇಳು? ಎದ್ದೇಳುವ ಎದ್ದೇಳು? ಎದ್ದೇಳುವ ಸತ್ ಹೋಗಿದ ಅಕ್ಕ ಏನ್ ಏನ್ರು ಹೇಳ್ತಾ ಇದ್ದೀರಾ ಅಯ್ಯೋ ಹೌದು ಕಡ್ರ ಇವನ್ ಸತ್ತೋಗಿದ್ದಾನೆ ಏಯ್ ಗಾಡಿ ನಿಲ್ಲಿ ಹಾಕೋ ನಿಲ್ಲಿಸ್ತಾ ಇದೀಯಾ ಅಲ್ಲಿ ಬೇಲಿ ಮರಲ್ ನಿಲ್ಸೋ ಸರಿ ಕಣಕ

కేసుకళ ప్రముఖర్ యారు నే సార్ గాడీ ఒక్కడ సప్ యారు అంత గొప్ప నోడి ಹುಡ್ಗಾರ ಅಂತ ಗೊತ್ತಾಯ್ತಾ ಗೊತ್ತು ಸರ್ ದಿನೇಶ್ ಅಂತ ನಮ್ಮೂರ ಹುಡುಗನೆ ಸರ್ ಇನ್ನು ಹದಿನೈದು ದಿವಸದಲ್ಲಿ ಇವನು ಮದುವೆ ಇತ್ತು ಸರ್ ಪಾಪ ಅಷ್ಟರಲ್ಲೇ ತಿರ್ಕೊಂಡ್ಬಿಟ್ನಲ್ಲ ಸರ್ ಏನಾಗಿತ್ತು ಸರ್ ಅದನ್ನ ಆಮೇಲೆ ಹೇಳ್ತೇನೆ ಆ ಮನೆ ಅವ್ರಿಗೆ ಹಾಸ್ಪಿಟಲ್ ಹತ್ರ ಬರ ಹೇಳಿ ಸರಿ ಸರ್ ರೈ ಬಂದ್ರೆ ಗಾಡಿನ ಸೀಸ್ ಮಾಡಿ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ ಅವ್ರ ಮನೆಯವ್ರಿಗೆ ತಿಳಿಸಿದೀನಿ ಎಲ್ಲರೂ ಅಲ್ಲಿಗೆ ಬರ್ತಾರಂತೆ ಸರ್ ಸರಿ ಮ್ಮ ಸಮಾಧಾನ ನೋಡಿ ಸಮಾಧಾನ ಮಾಡ್ಕೊಳ್ಳಿ ಯಾರನ್ನು ಒಳಗಡೆ ಬಿಡೋದಿಲ್ಲ ಸರ್ ಒಂದ್ ನಿಮಿಷ ಬನ್ನಿ ಸಮಾಧಾನ ಮಾಡ್ಕೊಳ್ಳಿ ಒಂದ್ ನಿಮಿಷ ಸಾಹೇಬ್ರ ಕರಿತೇ ಸಾಹೇಬ್ರೆ ಅವ್ರ ಮನೇಲಿ ಗಂಡ ಸಾರ ಇಲ್ವಾ ಇದಾರೆ ಸಾಹೇಬ್ರೆ ಅವ್ರ ಚಿಕ್ಕಪ್ಪ ನಿಂಗೇಗೌಡ ಗೌಡ ಅಂತ ಇದ್ದಾನೆ ಅವನು ತಿರುಪತಿಗೆ ಹೋಗಿದ್ದಾನೆ ನಾನು ಫೋನ್ ಮಾಡಿ ವಿಷಯ ತಿಳಿಸಿದ್ದೀನಿ ಇನ್ನು ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತಾನೆ ಸರ್ ಎಲ್ಲ ಮಾವ್ರು ಎಲ್ಲಿಟ್ಟಿದಾರಮ್ಮ ಒಳಗಡೆ ಇಟ್ಟಿದಾರಮ್ಮ ನನ್ನ ಮಗನ ಒಳಗಡೆ ಕುಯ್ದು ಕೊಯ್ದು ಏನೋ ಮಾಡ್ತಾವ್ರಮ್ಮ ಇನ್ನು ಹದಿನೈದು ದಿವಸ ಆಗಿದ್ರೆ ನಿಮ್ ಮದ್ವೆನೆ ಆಗು ಅಲ್ರಿ ಗಾಡಿನಲ್ಲಿ ಕಾಂಡಮೆಲ್ಲ ಸಿಕ್ಕೈತಂತೆ ಜೊತೆಗೆ ಗಾಡಿನಲ್ಲಿ ಹುಡ್ಗಿರ್ ಬೇರೆ ಇದ್ರಂತೆ ಹುಡ್ಗ ತುಂಬಾ ಕೆಟ್ಟೋಗಿದ್ದ ಅಂತ ಕಾಣ್ತದೆ ಅದಕ್ಕೆ ಯಾರು ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ್ರಿ ಸುಮ್ಮನೆ ನಿಂತ್ಕೊಳ್ರಿ ಅಲ್ಲಿ ಏನಾಗಿತ್ತು ಏನಾಗಿಲ್ಲ ಅಂತ ಯಾರಾದ್ರೂ ಕಣ್ಣಿಂದ ನೋಡಿದಾರನ್ರಿ ಬಾಯಿ ಓದಂಗಲ್ಲ ಮಾತಾಡ್ತಾ ಇದ್ದೀರಲ್ಲ ಅಲ್ಲ ಅಷ್ಟು ಒಳ್ಳೆ ಹುಡುಗ ಈ ಚಿಕ್ಕ ವಯಸ್ಸಿಗೆ ಸತ್ತೊಂದ ಅಂತ ಇಲ್ಲಿ ಸಂಕಟ ಪಡ್ತಾ ಇದ್ರೆ ಅವ್ನ ಹಾಳಾಗೋಗಿದ್ದ ಕೆಟ್ಟೋಗಿದ್ದ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆಲ್ಲ ಆಡ್ತಾ ಇದ್ದೀರಲ್ಲ ಬಾಯಿ ಮುಂಚೆಗೆ ನಿಂತ್ಕೊಡ್ರಿ ನಮ್ಮ ದುಃಖ ನಮಗೆ ಬೆಂಗಳೂರಿನಿಂದ ಹೊರಟ್ ಗಾಡಿ ಹಳ್ಳಿಗೆ ಕಲ್ದಾಗ ಅಲ್ಲಿ ದಿನೇಶ ಹೆಣ್ವಾಕ್ ಸಿಗ್ತಾನೆ ಈ ಮಧ್ಯದ್ರಲ್ಲಿ ಏನಾಯ್ತು ಅವನ್ ಯಾಕೆ ಸತ್ತ ಏನೊಂದು ಗೊತ್ತಾಗ್ತಿಲ್ಲ ಆದ್ರೆ ಅವನ್ ಗಾಡಿಯಲ್ಲಿ ವಿಚಿತ್ರ ಏನಂದ್ರೆ ಗರ್ಭ ನಿರೋಧಕ ವಸ್ತುಗಳು ಸಿಗುತ್ತೆ ದಿನೇಶ ಯಾಕ್ ಸತ್ತ ಹೇಗ್ ಸತ್ತ ಇದು ಆತ್ಮಹತ್ಯೆನೋ ಕೊಲೆನೋ ಗೊತ್ತಿಲ್ಲ ಪೊಲೀಸರು ಈಗಷ್ಟೇ ತನಿಖೆ ಕೈಗೊಂಡಿದ್ದಾರೆ ಇಲ್ಲಿ ಸತೆ ಬಿಚ್ಕೊಳತ್ತೋ ಏನೇನ್ ಆಗುತ್ತೋ ಗೊತ್ತಿಲ್ಲ ಕಾದ್ ನೋಡ್ಬೇಕಷ್ಟೆ ಸಮಾಧಾನ ಮಾಡ್ಕೊಳಪ್ಪ ಏನೋ ಹಿಂಗ ಆಗೋಯ್ತು ಎಲ್ಲ ಹಣೆ ಬರನಪ್ಪ ಸಮಾಧಾನ ಮಾಡ್ಕೋ ವಯಸ್ಸಿಗೆ ಬಂದಿರೋ ಮಗನ್ನ ಕಿತ್ಕೊಂಡ್ಬಿಟ್ನಲ್ಲ ಅದು ಇವ್ರು ಮುಂದೆ ಹೆಂಗೆ ನಮ್ ಜೀವನ ಹೇಳ್ಬೇಡ ನಿಂಗೆ ಕೂಡ ಸಮಾಧಾನ ಮಾಡ್ಕೋ ಸಾಹೇಬ್ರೆ ಕೂತ್ಕೊಳ್ಳಿ ಸಾಹೇಬ ಸಾಹೇಬ್ರೆ ಒಟ್ಟಿನಲ್ಲಿ ಈ ಮನೆ ಆಧಾರನೇ ಮುರಿದು ಹೋಯ್ತು ಸಾಹೇಬ್ರಿ ಇನ್ನು ಏನು ಮಾಡಿ ಏನು ಪ್ರಯತ್ನ ಎಲ್ಲ ಮುಗಿದು ಹೋಯ್ತು ಸಾಹೇಬ್ರಿ ಹಾಗಂತ ದಿನೇಶ್ ಸತ್ತ ಏತಕ್ಕಾಗ್ ಸತ್ತ ಅಂತ ತಿಳ್ಕೊಬೇಕ ಬೇಡ ಅದಕ್ಕೆ ತನಿಖೆ ಮಾಡಕ್ ಬಂದಿದ್ದೀನಿ ಏನು ಕೇಳ್ಬೇಡಿ ಗೌಡ ಇದ್ದಾರೆ ಅವರನ್ನ ಕೇಳ್ಕೊಳಿ ಸಾಹೇಬ್ರೆ ಹೇಳಿ ನಿಂಗೆ ಗೊತ್ತಾ ನಿಮ್ಮ ಅಣ್ಣನ ಮಗ ಹೇಗ್ ಸತ್ತ ಅವನ್ ಮೇಲೆ ಯಾರಿಗಾದ್ರೂ ದ್ವೇಷ ಆಯ್ತ ಅವನ್ ಯಾರು ಕೊಲೆ ಮಾಡಿರ್ಬೋದು ಅಂತ ಏನು ಅಂತ ಹೇಳಿ ಸಹೇಬ್ರಿ ದಿನೇಶ ಪಾಪ ತಂದೆ ಇಲ್ದೇ ಇರೋ ಹುಡ್ಗ ಇವನಿಗೂ ಮಕ್ಕಳು ಇರ್ಲಿಲ್ಲ ಇವನ ಜೊತೆಗೆ ಇವನು ಹೆಂಡತಿ ಜಾನಕಮ್ಮ ಕೂಡ ದಿನೇಶನ ಸ್ವಂತ ಸ್ವಂತ ಮಗನಗಿನ್ನ ಚೆನ್ನಾಗಿ ನೋಡ್ಕೊಂಡಿದ್ರು ಸಾಹೇಬ್ರೆ ಅಂತ ಮಗನ್ ಕಳ್ಕೊಂಡಿರೋದ್ರಿಂದ ಇವ್ರ ದುಃಖ ಹೇಳಕ್ ಆಗ್ತಾ ಇಲ್ಲ ಸರ್ ಒಂದು ನಿಮಿಷ ಆಚೆಗೂ ಸರಿ ಸರ್ ಬಾಯ್ ಜೋರೇಗೌಡ್ರ ಅವ್ರ ನೋವು ದುಃಖ ಅಲ್ಲ ನನಗೂ ಅರ್ಥ ಆಗುತ್ತ ದಿನೇಶ್ ಹೇಗೆ ಮತ್ತೆ ಅವ್ನ ನಡವಳ್ಕೆ ಯಾವ ಥರ ಆಯ್ತು ತುಂಬ ಒಳ್ಳೆ ಹುಡುಗ ಸರ್ ಚಿನ್ನದಂಥ ಗುಣ ಅವನಿಗೆ ಈ ಕೆಟ್ಟ ನಡೆದುಗಳು ಏನೂ ಇರಲಿಲ್ಲ ಈ ಪೋಲಿ ಪುಂಡ್ರ ಸಹವಾಸ ಕೂಡ ಇರಲಿಲ್ಲ ಹಾಗೆ ಅವನು ಇತ್ತೀಚೆಗೆ ಊರಿಗೆ ಬರ್ತಾ ಇದ್ದಿದ್ದೆ ಕಡಿಮೆ ಸರ್ ಬೆಂಗಳೂರಿನಲ್ಲಿ ಆ ಕಾಮಾಕ್ಷಿ ಪಳ್ಳ್ಯದಲ್ಲಿ ಒಂದು ಮನೆ ಮಾಡಿಕೊಂಡು ಅದೇನೋ ಈ ಟ್ರಾವೆಲ್ ಏಜೆನ್ಸಿ ನಡೆಸ್ತಾ ಇದ್ದ ಕಾಮಾಕ್ಷಿ ಪಳ್ಳ್ಯದಲ್ಲಿ ಅವ್ನಿಗೆ ಏನಾದ್ರು ತೊಂದರೆ ಆಯ್ತಾ ಅಂದ್ರೆ ಈ ಟ್ರಾವೆಲ್ಸ್ ಏಜೆನ್ಸಿ ವಿಚಾರವಾಗಿ ಏನಾದರೂ ಗಲಾಟೆ ಆ ಥರ ಇಲ್ಲ ಸರ್ ಆ ಥರ ಏನು ಕಂಡು ಬರಲಿಲ್ಲ ಆದರೆ ಅವನಿಗೆ ಬೇರೆ ಯಾರು ಸಹವಾಸನೂ ಇರ್ತಿರಲಿಲ್ಲ ಸರ್ ಅವನಾಯಿತು ಅವನ ಕೆಲಸ ಆಯಿತು ಅವ್ನು ಪಾಡ್ಗೆ ಇರ್ತಾ ಇದ್ದ

ಈಗ ತೀರ್ಕೊಂಡಿದ್ದಾನ ದಿನೇಶ ಅವನಿಗೆ ಇನ್ನು ಹದಿನೈದು ದಿವಸದಲ್ಲಿ ಮದುವೆ ಆಗ್ಬೇಕಾಗಿತ್ತು ಸರ್ ಆ ವಿಷಯ ನಮಗೂ ಗೊತ್ತು ಅದೇ ಸರ್ ಇವನಿಗೆ ಗೊತ್ತು ಮಾಡಿದ್ರಲ್ಲ ಲಕ್ಷ್ಮಿ ಅನ್ನೋ ಹುಡುಗಿ ಅವಳ ಸೋದರ ಮಾವನ ಮಗ ಶಂಕರ ಅನ್ನೋನು ಆ ಹುಡುಗಿನ ತುಂಬಾ ಪ್ರೀತಿಸ್ತಾ ಇದ್ನಂತೆ ಸರ್ ಹೌದಾ ಹೌದು ಸರ್ ಅದಕ್ಕೆ ಆ ಶಂಕರ ನನಗೆ ಲಕ್ಷ್ಮಿ ಸಿಗಲ್ವಲ್ಲ ಅನ್ನೋ ಕೋಪಕ್ಕೆ ಅವನೇ ದಿನೇಶನ್ನ ಕೊಲೆ ಮಾಡಿರ್ಬೋದು ಅಂತ ಊರ್ನಲ್ಲೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಸರ್ ರೈ ಯಾರೇ ಅದು ಲಕ್ಷ್ಮೀ ಮಹನ್ ಮಗ ಶಂಕರ ಕರ್ಕೊಂಡ್ರೆ ಸ್ಟೇಷನ್ಗೆ ವಿಚಾರಣೆ ಮಾಡೋಣ ಏನಮ್ಮ ದಿನೇಶ್ ಬಗ್ಗೆ ಏನ್ ಹೇಳ್ತೀಯ ಸರ್ ಅವ್ರು ತುಂಬಾ ಒಳ್ಳೆಯವ್ರು ಸರ್ ನನ್ನ ಜೊತೆ ಅವರು ತುಂಬಾ ಚೆನ್ನಾಗಿ ನಡ್ಕೋತಿದ್ರು ನೀವ್ ಹೇಳಿ ಗೌಡ್ರ ದಿನೇಶ್ ಬಗ್ಗೆ ಏನ್ ಹೇಳ್ತೀರಾ ಸರ್ ಹುಡುಗ ಒಳ್ಳೇನು ಅಂತಲೇ ನಮ್ಮ ಮಗಳ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡ್ವಿ ಇನ್ ಹದಿನೈದು ದಿವಸದಲ್ಲಿ ಮದುವೆ ಆಗ್ಬೇಕಾಯ್ತು ಆದ್ರೆ ಅವ್ನ ಇದ್ದಿದ್ ಗಾಡಿಲಿ ಏನೇನೋ ವಸ್ತುಗಳು ಸಿಕ್ಕಿದೆಯಂತೆ ಅಲ್ಲದೆ ಹುಡುಗಿರು ಬೇರೆ ಇದ್ರಂತೆ ಈಗಿದ್ದಾಗ ಹುಡುಗ ಒಳ್ಳೆಯಂತೆ ಹೆಂಗೆ ಸರ್ ಹೇಳೋದು ಏನಪ್ಪ ಶಂಕರ ನೀನು ಲಕ್ಷ್ಮೀನ ಮದುವೆ ಮಾಡ್ಕೋಬೇಕು ಅಂತಿದ್ದಂತೆ ನೆನ್ನೆ ಎಲ್ಲಿದ್ದ ನೀನು ಸರ್ ಮನೆಯಲ್ಲಿದೆ ಸರ್ ನಾನು ಹೊರಗಡೆ ಎಲ್ಲೂ ಹೋಗಿಲ್ಲ ಸರ್ ನಾನು ಅಂತನೂ ಅಲ್ಲ ಸರ್ ಸರ್ ನಾನು ಲಕ್ಷ್ಮೀನ ಆಸೆ ಪಟ್ಟು ಮದುವೆ ಆಗ್ಬೇಕಂತ ಅಂತಿದ್ದೆ ನಿಜ ಸರ್ ಆದರೆ ಯಾವಾಗ ದಿನಷ್ಟೊತ್ತೆ ಎಂಗೇಜ್ಮೆಂಟ್ ಆಯಿತೋ ಆವತ್ತೆ ನಾನು ಅವ್ರ ಮನಸ್ಸನ್ನ ತೆಗಾಕ್ಬೆ ಸರ್ ದಿನೇಶನ್ ಕೊಲೆ ವಿಚಾರದಲ್ಲಿ ನಿನ್ನ ಕೈ ಮಾಡೋ ಏನೂ ಇಲ್ವಾ ದೇವರಾಣೆ ಅಣ್ಣ ಇಲ್ಲ ಸರ್ ಲಕ್ಷ್ಮೀ ನನಗೆ ಸಿಗ್ಲಿಲ್ಲ ಅನ್ನೋ ಮಾತ್ರಕ್ಕೆ ದಿನೇಶನ್ ಕೊಲೆ ಮಾಡೋಕ್ಕಾಗುತ್ತ ಸರ್ ನಮ್ಮ ತಾಯಿ ಇಲ್ಲ ಸರ್ ಈಗ ಸದ್ಯಕ್ಕೆ ನಿನ್ನನ್ನು ನಂಬ್ತೇನೆ ಆದರೆ ತನಿಖೆ ಮುಂದುವರಿತಾ ಇರ್ತ ನೀವು ನೋಡ್ಬೋದು ಸರ್ ದಿನೇಶ್ ಇಲ್ಲಿ ಏನೋ ಎಡವರ್ ಮಾಡ್ಕೊಂಡಿರ ಇಲ್ಲ ಸರ್ ಮೋಸ್ಟ್ಲಿ ಅವ್ನಿಗೆ ಬೆಂಗಳೂರಲ್ಲಿ ಏನಾದರೂ ಆಗಿರ್ಬೋದು ನನಗೂ ಹಾಗೆ ಅನ್ನಿಸ್ತಾ ಇದೆ ನಾವೀಕ್ಲೆ ಬೆಂಗಳೂರಿಗೆ ಹೋಗಿ ಅವ್ನಿದ ಮನೆ ಹತ್ರ ಏನಾದ್ರು ವಿಚಾರಿಸಿದ್ರೆ ನಮ್ಗೆ ವಿಶ್ವಾಸ ಸರ್ ನಮಸ್ಕಾರ ಸರ್ ನಮಸ್ಕಾರ ನೀವೀ ಮನೆ ಓನಾರ ಹೌದು ಸರ್ ನೀವು ದಿನೇಶ್ ಅನ್ನ ಹುಡುಗಂಗೆ ಮನೆ ಬಾಡಿಗೆ ಕೊಟ್ಟಿದ್ರಲ್ಲ ಎಲ್ಲವೂ ಅಯ್ಯೋ ಅದೊಂದು ದೊಡ್ಡ ಕತೆ ಸರ್ ಪಾಪ ದಿನೇಶ್ ಅವನ್ ಮದ್ವೆಗ ಅಂತ ನಿನ್ನ ಹೊರಟು ನಿಂತಿದ್ದ ಸರ್ ಆಯ್ತು ಬರ್ತೀನಿ ಅದೇನಿದೆ ವ್ಯವಹಾರ ಮಾಡಿ ಮುಗಿಸೋಣ ಬರ್ತೀನಿ ಬರ್ತೀನಿ ಸರ್ ಊರಿಗೆ ಹೊರಡ್ತಾ ಇದ್ದೀನಿ ಹಾಗಾಗಿ ನಮ್ಮ ಮನೆ ಕಡೆ ಸ್ವಲ್ಪ ನೋಡ್ಕೊತಾ ಇರೀ ಸರ್ ಆದ್ರೆ ಮದುವೆಗೆ ಮಾತ್ರ ಮಿಸ್ ಮಾಡಬಾರ್ದು ದಯವಿಟ್ಟು ಬರಬೇಕು ಖಂಡಿತವಾಗ್ಲೂ ಬರ್ತೀನಮ್ಮ ನಿನ್ನ ಮದುವೆಗೆ ಬರ್ತೀನಿ ಬರ್ಬೇಕು ಹೇಳು ಪ್ರೆಷರು ಸರಿ ಸರ್ ಯಾರ್ ನೀವು ಯಾಕೆ ನಿಂತಿದ್ದೀರಾ ಯಾರು ನೀವೆಲ್ಲ ಏನ್ ಬೇಕಿತ್ತು ಯಾರೇ ನೀವು ಯಾಕೆ ಏನೋ ಹುಡುಗಾಟ ಆಡ್ತಾ ಇದೀಯಾ ಬೇರೆ ಹುಡುಗಿಯರಿಗೆ ಮೋಸ ಮಾಡಿ ಈಗ ಮದುವೆ ಮಾಡ್ಕೊಳಕ್ ಹೊರಟಿದ್ಯಾ ಹೇಳೋ ಏನ್ ಮಾಡ್ತಾ ಇದ್ದೀರಾ ಸರ್ ಇವನ್ ಏನ್ ಮಾಡಿದಾನೆ ಅಂತ ನಿಮಗೆ ಗೊತ್ತಾದ್ರೆ ನೀವು ನಾಲ್ಕು ಬಾರಿಸ್ತೀರಾ ರೀ ತಗಿರಿ ಕೈನಾ ಏನ್ ಆಗಾಡ್ತಾ ಇದೀರಾ ಯಾರೀ ಮೋಸ ಮಾಡಿರೋದು ಏನು ಏನ್ ಮಾಡಿದೀನಿ ಅಂತ ಕೇಳ್ತಾ ಇದೀಯಾ ನೀನ್ ಮಾಡಿರೋ ಕೆಲ್ಸಕ್ಕೆ ನಿಂಗೆ ಬರೀ ಹೊಡಿಯೋದಲ್ಲ ಸಾಯ್ಸ್ ಬಿಡ್ಬೇಕು ನಿನ್ನ ಹೇಯ್ ಕರ್ಕೊಂಬರೋಗ ಇಂತ ಹುಡ್ಗಿಗ್ ಮೋಸ ಮಾಡಕ್ಕೆ ನಿನ್ಗೆ ಮನ್ಸಾದ್ರೂ ಹೇಗ್ ಬಂತೋ ಹೊರ ಏಯ್ ನೋಡೋ ಆ ಹುಡುಗಿ ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ನೀನ್ ಅಂತ ಬಂದ್ರೆ ಆ ಹುಡುಗಿನೇ ತಳ್ತೀಯಾ ಈ ಹುಡುಗಿಗೆ ಮೋಸ ಮಾಡಿ ಈಗ ಬೇರೆ ಹುಡುಗಿನ ಮದ್ವೆ ಆಗಕ್ ಹೊರಟಿದೀಯಾ ನೋಡಿ ಸರ್ ಗಂಟು ಊಟ ಎಲ್ಲ ಕಟ್ಕೊಂಡು ಊರ್ ಬಿಡ್ತಾ ಇದ್ದಾನೆ ಇಂತ ನನ್ನ ಮಗನಿಗೆ ಏನ್ ಮಾಡ್ಬೇಕು ಸರ್ ಇರಮ್ಮ ಇರಮ್ಮ ನಿಮ್ಗೆ ಏನ್ ನನ್ನೇ ಪೊಲೀಸ್ ಸ್ಟೇಷನ್ ಹೋಗಿ ಈ ತರ ಮಾಡ್ಕೊಳ್ಳಿ ನಾನೇ ಪೊಲೀಸ್ ಅವ್ರು ಫೋನ್ ಮಾಡಿ ಕರೆಸ್ತೀನಿ ಬೇಡ ಸರ್ ಇಲ್ಲಿಗಿನ್ ಪೊಲೀಸ್ನವ್ರು ಬರೋದ್ ಬೇಡ ನಾನು ಇವನ್ನ ಇದೇ ಏರಿಯಾದಲ್ಲಿರೋ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಏಯ್ ಎತ್ತಾಕೊಳ್ರ ಅವನ್ನ ಏನ್ ಮಾಡ್ತಿದ್ರಾ ಹಾಂ ಯಂಗ್ಸ್ ಕಡೆಯವರು ಅನ್ನ ಬಿಡ್ಲೇ ಇಲ್ಲ ಸರ್ ಯಾವುದೋ ಟಿ ಟಿ ತಂದು ಅನ್ನ ಟಿ ಟಿ ಲೇ ತಗೊಂಡು ಸರ್ ಹೌದಾ ಲಗೇಜ್ ಎಲ್ಲ ಹೊರಗೇ ಇತ್ತು ಸರ್ ನಾನೇ ಎಲ್ಲ ತೆಗೆದು ಒಳಗಡೆ ಇಟ್ಬಿಟ್ಟು ಬೀಗ ಹಾಕ್ದೆ ದಿನೇಶ ಇನ್ನೂ ಬಂದೇ ಇಲ್ಲ ಸರ್ ದಿನೇಶ್ ನಾನು ಹೆಂಗ್ಸ್ ಯಾವ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಅಂತ ಏನಾದರೂ ಹೇಳಿದ್ಲಾ ಹಲೋ ನಾನು ಕುಣಿಗಲ್ ಇನ್ಸ್ಪೆಕ್ಟರ್ ಮಾತಾಡ್ತಿರೋದು ನಿನ್ನೆ ದಿನೇಶನ್ನ ಹುಡುಗನ ಕರ್ಕೊಂಡ್ಬಂದು ಯಾರಾದರೂ ನಿಮ್ಮ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಇಲ್ಲವಲ್ಲ ಆ ಥರ ಕೇಸ್ ಯಾವುದೂ ರಿಜಿಸ್ಟರ್ ಆಗಿಲ್ಲ ನಿನ್ನೆ ದಿನೇಶನ್ನ ಒಂದು ಹುಡುಗಿಗೆ ಚೀಟಿಂಗ್ ಮಾಡ್ದ ಕೇಸಲ್ಲಿ ಅಲ್ಲಿ ಕರ್ಕೊಂಬಂದು ಕಂಪ್ಲೇಂಟ್ ಕೊಟ್ಟಿದಾರಂತ ಮನೆ ಓನರ್ ಹೇಳ್ತಾ ಇದ್ರು ಇದೆಲ್ಲ ಮನೆ ಓನರ್ ಮುಂದೆನೇ ನಡೆದಿದೆ ಸರ್ ನೀವು ನೋಡಿದ್ರೆ ಇಲ್ಲ ಅಂತ ಹೇಳಿದ್ರ ಇರಲಿ ಸರ್ ನಾನು ಅಲ್ಲೇ ಬಂದು ಮಾತಾಡ್ತೀನಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಮತ್ತೇನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಕಳಿಸ್ತೇನೆ ನೀವು ಸ್ಟೇಷನ್ ಒಂದ್ ಹೆಂಗ್ಸು ಇಲ್ಲಿ ಬಂದು ದೊಡ್ಡ ಗಲಾಟೆ ಮಾಡಿ ದಿನೇಶ್ ಟಿ ಟಿ ಲ ತಗೊಂಡೋಗಿ ಆ ಹೆಂಗ್ಸ್ ಯಾರು ಅವಳಿಂದ ಯಾರಿದ್ದಾರೆ ಟ್ರ್ಯಾಕ್ ಮಾಡಬೇಕಾಗತ್ತಾ ಇದನ್ನೆಲ್ಲ ಈ ಏರಿಯಾ ಇನ್ಸ್ಪೆಕ್ಟರ್ ಜೊತೆ ಮಾತಾಡಬೇಕು ಸರ್ ಎನ್ಕ್ವೈರಿ ಇಲ್ಲಿ ಶುರುವಾಗ್ಲಿ ಅಂತ ಬಂದಿವಿ ಸರ್ ಸರಿ ಟಿ ಟಿ ನಂಬರ್ ಕೊಡಿ ಟ್ರ್ಯಾಕ್ ಮಾಡೋಣ ಹಾಂ ಸರ್ ಟಿ ಟಿ ನಂಬರು ಕೆ ಜೀರೋ ಒನ್ ಸರ್ ಇದು ಬೆಂಗಳೂರಿಂದ ಗಾಡಿ ಪಾಸಾಗಿದೆ ಚೆಕ್ ಪೋಸ್ಟ್ ಹತ್ರ ಸಿ ಸಿ ಟಿ ವಿ ಫುಟೇಜ್ ಬೇಕಿತ್ತು ಸರ್ ಸರಿ ಬಿಡಿ ವ್ಯವಸ್ಥೆ ಮಾಡ್ತೀನಿ ಹಲೋ ನಿನ್ನೆ ರಾತ್ರಿ ಒಂದು ಟಿ ಟಿ ಗಾಡಿ ನಿಮ್ಮ ಚೆಕ್ ಪೋಸ್ಟ್ ಪಾಸ್ ಪಾಸಾಗಿದೆ ಅದರ ನಂಬರ್ ತಗೊಳ್ಳಿ ಇದಕ್ಕೆ ಸಂಬಂಧಪಟ್ಟಾಗಿ ಸಿ ಟಿವಿ ಫುಟೇಜ್ ಬೇಕಾಗಿತ್ತು ನಮ್ಮವರು ಬರ್ತಾರೆ ಆಲ್ಡಿಸ್ ಕೊಟ್ಟು ಕಳಿಸಿ ಸರಿ ವ್ಯವಸ್ಥೆ ಮಾಡಿದ್ದೇನೆ ನೋಡಿ ನಾನು ಇಲ್ಲಿ ಯಾರ ಹತ್ರ ಮಾತಾಡಿ ನೆಂಟಸ್ತನ ಬೆಳೆಸ್ಬೇಕಾಗಿಲ್ಲ ನನ್ನ ಮಗಳಿಗೆ ಕೊಟ್ಟಿರೋದನ್ನೆಲ್ಲ ವಾಪಸ್ ಅಂತ ಬಂದೆ ಇದನ್ನ ತಗೊಂಡು ಇದ್ರಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಸಾಕು ನಿಮ್ ಸಹವಾಸ ಯಾಕ್ರಿ ಮಾದೇಗೌಡ್ರೆ ಗೌಡ್ರೆ ಆತರ ಹೇಳ್ತಾ ಇದೀರಾ ನಿಮ್ ಸಹಾಸನೇ ಸಾಕು ಅನ್ನೋ ಕೆಲಸ ನಾವೇನ್ ಮಾಡಿದೀವಿ ಏನೋ ನಿಮ್ ಸಂಬಂಧ ಬೆಳೆಸೋ ಋಣ ಇರಲಿಲ್ಲ ಅದಾಗ್ಲಿಲ್ಲ ನೋಡಿ ಅದೃಷ್ಟ ಚೆನ್ನಾಗಿತ್ತು ಇದರಿಂದ ನನ್ನ ಮಗಳು ಬಾಳ ಹಾಳಾಗೋಗ್ತಿತ್ತು ಆ ದೇವರು ಕಾಪಾಡ್ದ ಈ ಮದುವೆ ನಿಂತೋಗಿರೋದ್ರಿಂದ ಅವಳು ಭವಿಷ್ಯನೇ ಆಳಾಗೋಗಿದೆ ಬೇಕಿತ್ತ ಇದಲ್ಲ ಅದು ಹಾಗಲ್ಲ ಮಾದೇಗೌಡ್ರೆ ನನ್ನ ಮಾತು ಒಂದ್ ಸ್ವಲ್ಪ ನೀವು ಒಳ್ಳೆಯವರು ಅಂತಿದ್ದೆ ನೀವು ಇಂಥ ನಾನು ಅನ್ಕೊಂಡಿರಲಿಲ್ಲ ನಿಮ್ ಮಗ ಒಬ್ಬ ನೆಟ್ಟಿಗಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ಅವನು ದಾರಿ ತಪ್ಪಿರೋದ್ರಿಂದ ನಾವು ಈ ಪಾಟ್ ಪಡ್ಬೇಕಾಗಿದೆ ತಾಳಿ ಇದನ್ನೆಲ್ಲ ನೀವೇ ಇಟ್ಕೊಳ್ಳಿ ಕರೆಕ್ಟ್ ಆಗಿದೆ ಸರ್ ಸರ್ ಇವನ್ ಗೊತ್ತ ಸರ್ ಯಾರು ಇವನು ಸರ್ ಇವನು ವೀರೇಶ್ ಅಂತ ಹಳೆ ರೌಡಿ ವೀರೇಶ್ ಅಂತನಾ ಹೌದು ಸರ್ ಎಲ್ಲಿರ್ತಾನೆ ಇವನು ಸರ್ ಅವನು ಎಲ್ಲಿರ್ತಾನೆ ಅಂತ ನಂಗೆ ಗೊತ್ತು ಸರ್ ಹೋಗಿ ತಗೊಂಡು ಬನ್ನಿ ಎಸ್ ಸರ್ ಆ ದಿನೇಶ್ ಕೊಲೆ ಹೇಗಾಯ್ತು ಸರ್ ಈ ಕೊಲೆಗೂ ನನಗೂ ಏನು ಸಂಬಂಧ ಇಲ್ಲ ಸರ್ ನನ್ಗೆ ಗೊತ್ತಿಲ್ಲ ಸರ್ ಆ ತಾರಾದೇವಿಗೂ ಆ ದಿನೇಶ್ಗೂ ಏನೋ ಒಳೆ ಇತ್ತು ಸರ್ ಆ ತಾರಾದೇವಿ ಅವ್ನ ಎತ್ತಾಕೋಮ್ಮ ಅಂತ ಆರ್ಡರ್ ಕೊಟ್ಲು ಸರ್ ನಾವೆಲ್ಲರೂ ಸೇರಿ ಎತ್ತಾಕೊಂಡು ಹೋದು ಸರ್ ಆದ್ರೆ ನಾವು ಕೊಲೆ ಮಾಡಿಲ್ಲ ಸರ್ ಎಲ್ಲಿರ್ತಾಳೆ ಆ ತಾರಾದೇವಿ ಅದು ಅಡ್ರೆಸ್ ಹೇಳಲ್ಲ ಹೇಳ್ತೀನಿ ಸರ್ ಬರ್ಕೊಂಡ್ರಿ ದಿನೇಶನ್ ಕೊಲೆ ಕೇಸು ಹೊಸ ತಿರುಗ ಕೊಡಕ್ ಶುರು ಆಗಿದೆ ಅಸ್ಲಿಗೆ ದಿನೇಶ್ಗೂ ತಾರಾದೇವಿಗೂ ಯಾವ ಸಂಬಂಧನೂ ಇಲ್ಲ ಅವ್ನು ಅವಳನ್ನ ನೋಡೇ ಇಲ್ಲ ಹೀಗಿರುವಾಗ ತಾರಾದೇವಿ ಇನಿಕ್ ದಿನೇಶ್ ನ ಟಾರ್ಗೆಟ್ ಮಾಡ್ಲು ಅವಳ ಉದ್ದೇಶ ಏನು ಅವಳು ಯಾಕೆ ಹೀಗ್ ಮಾಡದ್ಲು ಅನ್ನೋದೇ ಪ್ರಶ್ನೆ ಈಗ ಸದ್ಯಕ್ ತಾರಾದೇವಿ ಪೊಲೀಸ್ ಅತಿಥಿ ಆಗಿದ್ದಳ ಅವಳು ಯಾ ಸತ್ಯ ಬಾಯಿ ಬಿಡ್ತಾಳೋ ಕೇಸಿನ ಯಾವ ರೀತಿ ತಿರುವು ತಗೊಳುತ್ತೋ ಕಾದ್ ನೋಡ್ಬೇಕಾಗಿದೆ ಹೇಳಮ್ಮ ತಾರಾದೇವಿ ಅವತ್ತು ದಿನೇಶ್ ಮನೆ ಹತ್ರ ಹೋಗಿ ಅವನ ಮೇಲೆ ಹಲ್ಲೆ ಮಾಡಿ ಟಿ ಟಿ ಗಾರ್ಡನ್ ಎತ್ ಹಾಕೊಂಡು ಹೋಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ ಎಲ್ಲರ ಮುಂದೆ ಅವ್ನ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದ ಸರ್ ಅದು ಯಾವ ಮೋಸ ಮಾಡಿದ್ದ ಯಾರಾವಳು ನಿಜ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ನೀನ್ ಕೂತ್ಕೆ ಬರುತ್ತ ಸರ್ ನಾನು ಸುಳ್ಳು ಹೇಳ್ತಾ ಇಲ್ಲ ಸರ್ ದಿನೇಶ್ ನನ್ನ ಅಕ್ಕನ್ ಮಗಳ ನಾಗರತ್ನ ಪ್ರೀತಿಸ್ತಾ ಇದ್ದ ಆಮೇಲೆ ಅವರಿಬ್ರು ಸಿನಿಮಾ ಪಾರ್ಕು ಅಲ್ಲಿ ಇಲ್ಲಿ ಅಂತ ತುಂಬಾ ಸುತ್ತಾಡ್ತಾ ಇದ್ರು ಸರ್ ಹೀಗೆ ನಾಗರತ್ನನ್ನ ತುಂಬಾ ಓಡಾಡ್ಸಿ ಆಮೇಲೆ ಅವಳಗ್ ಮೋಸ ಮಾಡಿ ಲಕ್ಷ್ಮಿಯನ್ನ ಹುಡುಗಿನ ಮದ್ವೆ ಆಗಕ್ಕೆ ಹೊರಟ ಸರ್ ನಾವೆಲ್ಲ ಎಷ್ಟೇ ಹೇಳಿದ್ರು ಕೇಳಲೇ ಇಲ್ಲ ಸರ್ ಆಮೇಲೆ ಅವನು ಮನೆ ಖಾಲಿ ಮಾಡ್ತಾ ಇದ್ದಾನೆ ಅಂತ ವಿಚಾರ ತಿಳಿದು ನಾನು ಒಂದಷ್ಟು ಜನ ಹುಡುಗರನ್ನ ಕರ್ಕೊಂಡೋಗಿ ಗಲಾಟೆ ಮಾಡಿ ಅವ್ನ ಕರ್ಕೊಂಡು ಬಂದ್ವಿ ಸರ್ ಎಲ್ಲಿ ಏನಾದ್ರೂ ಸರಿ ನಾಗರತ್ನಿಗೆ ದಿನೇಶ್ ಮದುವೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಸರ್ ಹೇಗಾದ್ರೂ ಮಾಡಿ ಅವ್ರ ಮನೆಗೆ ವಿಷಯ ತಿಳಿಸ್ಬೇಕು ಅಂತ ಅವನ ಹತ್ರ ನಾವು ಅಡ್ರೆಸ್ ಹೋದ್ವಿ ಮತ್ತೇನಾಯ್ತು ದಿನೇಶ ಇಲ್ಲೇ ನಮ್ಮ ಮಾವನ ಮನೆ ಬೆಂಗಳೂರಲ್ಲೇ ಇದೆ ಅಂತ ಹೇಳಿ ನಮ್ಮನ್ನ ಇಡೀ ಸರ್ ಸುತ್ತಾಡ್ಸ್ಬಿಟ್ಟ ಸರ್ತು ಯಾಕೆ ಕುಳಿತಿದಾರೆ ನನಗೆ ಸುಮ್ನೆ ನಮ್ ನಾಗರತ್ನನ್ನ ಮದ್ವೆ ಆಗ ಒಪ್ಪ ಇಲ್ಲ ಯಾರು ಮದ್ವೆ ಲಕ್ಷ್ಮಿ ಜೊತೆ ಆಲ್ರೆಡಿ ಸುಮ್ನೆ ಏಟು ತಿಂದು ಸಾಯಿಬೇಡ ನೀನು ಮದ್ವೆ ಆಗೋ ಹುಡ್ಗಿ ಮನೆ ತೋರ್ಸಿ ಬಚಾವಾಗೋ ಇಲ್ಲಾಂದ್ರೆ ನಾವೆಲ್ಲ ಸೇರ್ಕೊಂಡು ನಿಂತಾಯ್ಸ್ ಹಾಕ್ಬಿಡ್ತೀವಿ ಇಲ್ಲ राजाजी नगर हाँ वीरेश गाड़ी राजा गाड़ राजाजी नगर के ಏ ನೀನ್ ಹೇಳಿದ ಜಾಗ ಬಂತು ಏನೋ ಬಾಯಿ ಮುಚ್ಕೊಂಡು ಸುಮ್ನೆ ಕುತ್ಕೊಂಡಿದ್ಯಾ ಹುಡುಗಿ ಮನೆ ಎಲ್ಲ ಬಗ್ಳ ನಾನು ಹೇಳಿತು ರಾಜಾಜಿನಗರ ಅಲ್ಲ ರಾಜೇಶ್ವರಿ ನಗರ ನನ್ನ ಮಗನೇ ನನ್ನ ಹತ್ರನೇ ಆಟ ಆಡ್ತೇನೋ ವೀರೇಶ ಗಾಡಿನ ರಾಜರಾಜೇಶ್ವರಿ ನಗರ ತಿರ್ಗ್ಸ ಆಯ್ತಕ್ಕ ಅದ್ರ ನೀನ್ ಹೇಳಲಿಲ್ಲ ಅಂದ್ರೆ ನಿನ್ನ ಹುಸು ನಿಲ್ಲಿಸ್ ಬಿಡ್ತೀನಿ ಮದ್ವೆ ಮದುವೆಯಾಗಿ ಹುಡುಗಿ ಮನೆ ಎಲ್ಲಿ ಅಂತ ಹೇಳಿ ಬದುಕೋ ಇಲ್ಲ ಅಂದ್ರೆ ನಮ್ಮ ಗಳು ಕೈಯಲ್ಲಿ ಸತ್ತು ಹೋಗ್ತೀಯ ಹೇಳ್ತೀನಿ ಹೇಳ್ತೀನಿ ನಿಜ ಹೋಗ್ಲೇಬೇಕು ಅಂದ್ರೆ ನಮ್ಮ ಹುಡುಗಿ ಮನೆ ಹುಡುಗಲು ಏಯ ಬೆಳಕಿಂದ ಅಲ್ಲಿ ಅಂತ ಹೇಳಿ ನಮ್ಮ ನೇನ ಬಕ್ರ ಅನ್ಕೊಂಡಿದ್ದೀಯ ನನ್ನ ಮಗನೇ ನಿಜ ಹೇಳ ಅಬ್ಬಾ

ಹೌದು ಸರ್ ದಿನೇಶ ನಮ್ಮನ್ನ ಸುಮ್ನೆ ಸುತ್ತಾಡಿಸ್ಬಿಟ್ನಲ್ಲ ಅಂತ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಹೊಟ್ಟೆಗೆ ಎದೆಗೆ ಒದ್ಬಿಟ್ರೋಬಿಟ್ಟ ಸರ್ ಆಮೇಲೆ ಆಮೇಲೆ ಅವನು ಸರ್ ಹಾಗೆ ಓಡಾಡಿ ಓಡಾಡಿ ಬೆಳಿಗ್ಗೆ ಆಯ್ತು ಸರ್ ದಿನೇಶ ಇನ್ನೂ ಮಲಗೆ ಇದ್ದ ನಮ್ಮ ಹುಡುಗ ಒಬ್ಬ ದಿನೇಶ ನೆಬ್ಬಿಸುವಾಗ ಅವನಲ್ಲಿ ಸತ್ತೋಗಿದ್ದ ಸರ್ ಆಗ ನಮಗ್ ತುಂಬಾ ಹೆದರಿಕೆ ಆಯ್ತು ನಾವು ಆ ಹೆದರಿಕೆನಲ್ಲೇ ಹಿಂಗ್ ಮಾಡಿದ್ರಿ ಹುಡುಗನ್ನ ಒಡ ಸಾಯ್ಸಿದ್ದೀರಲ್ರು ಈಗ ಏನ್ರೂ ಮಾಡುದು ಆದಷ್ಟು ಬೇಗ ನಾವಿಂದ ಬಚಾವ್ ಆ ಈಗ ಆಗದ್ ಆಗ್ಬಿಟ್ಟೈತೆ ನೆಕ್ಸ್ಟ್ ಏನ್ ಮಾಡ್ಲಿ ಅಂತ ಹೇಳಿ ನೋಡು ಈ ಗಾಡಿನ ಇಲ್ಲೇ ಬಿಟ್ಟು ನಾವೆಲ್ಲಾದ್ರೂ ಹೋಗೋಣ ಆದಷ್ಟು ಬೇಗ ಯಾರಾದ್ರೂ ನಿಮ್ ಹುಡುಗರಿಗೆ ಫೋನ್ ಮಾಡಿ ಒಂದ್ ಗಾಡಿ ತರ ಕೇಳಿ ಬೇಗ ಸರಿ ಅಯ್ಯೋ ದೇವ್ರೆ ಹಲೋ ಮಗ ಇಲ್ಲಿ ಕುಣಿಗಾಲ ಹತ್ರ ಇದ್ದೀನಿ ಕಣ ಯಾವ್ದೋ ವಿಷಯದಲ್ಲಿ ಸಿಗಾಕೊಂಡ್ಬಿಡ್ತೀನಿ ಕಣ ಮಗ ಬೇಗ ನಿನ್ ಗಾಡಿ ಎತ್ಕೊಂಡು ಇಲ್ಲಿ ಬಾರ ಬೇಗ ಆಮೇಲೆ ನಮ್ಮ ಹುಡುಗನ ಕಡೆಯವರು ಗಾಡಿ ತಂದ್ರು ಅಲ್ಲಿಂದ ನಾವು ಯಾರ ಕಣ್ಣಿಗೂ ಬೀಳ್ದೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ವಿ ಸರ್ ಆಚೆಗೆ ಆಗಲ್ವೇನಮ್ಮ ನಿನಗೆ ಅಕ್ಕನ ಮಗಳು ಮದುವೆ ಮಾಡಬೇಕು ಅಂತ ಒಂದು ಹುಡುಗರು ಪ್ರಾಣವೇ ತೆಗೆದುಬಿಟ್ಟಲ್ಲ ಆಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ ಈ ತಾರಾದೇವಿನ ನಿಮ್ಮ ಕಸ್ಟಡಿ ತಗೊಳ್ಳಿ ಥ್ಯಾಂಕ್ ಯು ಸರ್ ನಿನ್ನ ಮುಂದಿನ ತನಿಖೆ ನಾನು ನಾವು ಮುಂದುವರ್ಸ್ಕೊಳ್ತೀವಿ ಸರ್ ಹಾಗೆ ನಾಗರತ್ನ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ದಯವಿಟ್ಟು ಕಳಿಸಿ ಓಕೆ ಓಕೆ ಸರ್ ಥೈ ಕರ್ಕೊಳ್ರಿ ತಗಮ್ಮ ನಿನ್ ಮಗುನ ದಿನೇಶ್ ಕೊಲೆ ಕೇಸ್ನ ಬಿಡಿಸ್ತಾ ಹೋದ್ರೆ ವಿಚಿತ್ರ ಸತ್ಯಗಳು ಗೊತ್ತಾಗ್ತಾ ಹೋಗತ್ತೆ ದಿನೇಶ್ ಕೊಲೆನ ತಾರಾದೇವಿ ಕಡೆಯಿಂದ ಆಕಸ್ಮಿಕವಾಗಿ ನಡೀತು ಅನ್ನೋ ಸತ್ಯನೂ ಗೊತ್ತಾಗತ್ತೆ ಪೊಲೀಸರು ಈಗ ನಾಗರತ್ನನ್ ಅರೆಸ್ಟ್ ಮಾಡಿದ್ದಾರೆ ಈಗ ನಾಗರತ್ನ ಏನ್ ಹೇಳ್ತಾಳೆ ಅಂತ ನೋಡೋಣ ಏನಮ್ಮ ನಾಗರತ್ನ ಏನ್ ಹೇಳ್ತೇವೆ ದಿನೇಶ್ ಪ್ರಕರಣದ ಬಗ್ಗೆ ಸರ್ 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 ಗೊತ್ತಿಲ್ಲ ನನ್ನ ಬಿಟ್ಬಿಡಿ ದಿನೇಶ್ ಅನ್ಯಾಯ ಮಾಡಿದಾನೆ ಅಂತ ನಮ್ಗೆ ಬೇಜಾರು ಮಾಡ್ಕೋಬೇಡ ಆದ್ರೆ ದಿನೇಶ್ ಕೊಲೆ ನಡೆದಂತ ಸಂದರ್ಭದಲ್ಲಿ ನೀನು ಆ ಜಾಗದಲ್ಲಿ ಕೂಡ ಅರೆಸ್ಟ್ ಮಾಡಬೇಕಾಗಿದೆ ಇಲ್ಲ ಸರ್ ಇದ್ರಲ್ಲಿ ನಂದೇನು ತಪ್ಪಿಲ್ಲ ನಿಜ ಹೇಳ್ಬೇಕಂದ್ರೆ ದಿನೇಶ್ ಕಡೆಯಿಂದ ನನ್ಗೆ ಯಾವ ಅನ್ಯಾಯನೂ ಆಗಿಲ್ಲ ಅಲ್ಲಮ್ಮ ನೀನನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿದನಲ್ವಾ ಅದಕ್ಕೆ ತಾನೇ ನಿಮ್ ಚಿಕ್ಕಮ್ಮ ತಾರಾದೇವಿ ಅವನ್ನ ಹಾಡಗಳಲ್ಲಿ ಎತ್ತಾಕೊಂಡೋಗಿದ್ದ ಇಲ್ಲ ಸರ್ ತಾರಾದೇವಿ ನಮ್ಮ ಚಿಕ್ಕಮ್ಮನೂ ಅಲ್ಲ ಏನು ಅಲ್ಲ ಅವಳು ನಮ್ಮ ದೂರ ಸಂಬಂಧಿ ಅಷ್ಟೇ ದೂರ ಸಂಬಂಧಿನ ಮತ್ತೆ ದಿನೇಶನ್ ಜೊತೆ ನೀನು ಓಡಾಡಿದ್ದು ಇಲ್ಲ ಸರ್ ಎಲ್ಲ ಸುಳ್ಳು ದಿನೇಶನು ನನ್ನ ಲವ್ ಮಾಡಿರಲಿಲ್ಲ ನಾನು ದಿನೇಶನ ಲವ್ ಮಾಡಿರಲಿಲ್ಲ ಆ ಹುಡುಗ ನೋಡಿದ್ರೆ ತಾನೆ ಲವ್ ಮಾಡೋದು ಅಂದ್ರೆ ನಾನು ಜೂನಿಯರ್ ಆರ್ಟಿಸ್ಟ್ ಸರ್ ನಾಟಕ ಸಿನಿಮಾ ಅಂತ ಆಕ್ಟ್ ಮಾಡ್ತಾ ಇರ್ತೀನಿ ನನಗೆ ದುಡ್ಡು ಕೊಟ್ಬಿಟ್ಟು ಈ ತರ ಮಾಡು ಅಂತ ಹೇಳಿದ್ರು ಅವ್ರು ಹೇಳ್ದಂಗೆ ಮಾಡಿದೆ ಅಷ್ಟೇ ಹೌದಾ ಹಾಗಿದ್ರೆ ದಿನೇಶ್ ಕೊಲೆ ಆದ ಸಂದರ್ಭದಲ್ಲಿ ನೀನು ಇದೆಯಲ್ಲ ಇಲ್ಲ ಸರ್ ನಾನು ನಾಟಕ ಮಾಡಿ ಅವ್ರ ಜೊತೆ ಸ್ವಲ್ಪ ದೂರ ಹೋದೆ ಅಷ್ಟೇ ಆಮೇಲೆ ನಾನು ದುಡ್ಡು ಇಸ್ಕೊಂಡು ನಾನು ಇಳ್ಕೊಂಡು ಬಂದ್ಬಿಟ್ಟೆ ಸರ್ ಹೀಗೆಲ್ಲ ಆಗಿದೆಯಾ ಅಲ್ಲ ಸತ್ಯಕ್ಕೆ ತಲೆ ಮೇಲೆ ಹೊಡೆದ ಹಾಗೆ ನಿನಗೂ ದಿನೇಶ್ಗೂ ಕತೆ ಕಟ್ಟಿ ಹೀಗೆಲ್ಲ ಮಾತಾಡ್ತಲ್ಲ ಅವಳು ಇಲ್ಲ ಸರ್ ನನಗೆ ಅದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ ಸರ್ ವೈಟ್ ಆ ತಾರಾದೇವಿಗೆ ಸಂಬಂಧಪಟ್ಟ ಕಾಲ್ ಡೀಟೇಲ್ಸ್ ಅಂತ ಏನಲ್ಲ ರೆಡಿ ಇದೆಯಾ ಒಂದ್ ಸರ್ ನೀನ್ ನೋಡ್ಬೋದು ಸರ್ ತಾರಾ ಅವ್ರ ನಿಂದ ಇದು ಒಂದೇ ನಂಬರ್ಗೆ ಪದೇ ಪದೇ ಫೋನ್ ಹೋಗಿದೆ ಸರ್ ಏನಮ್ಮ ತಾರಾದೇವಿ ನೀನ್ ತುಂಬಾ ಚೆನ್ನಾಗಿ ಕಥೆ ಕಟ್ತಿಯಾ ದಿನೇಶನ್ ಕೊಲೆ ಕೇಸಲ್ಲಿ ನಿನಗ್ ಬೇಕಾದ ಕತೆ ಸೃಷ್ಟಿ ಮಾಡಿದ್ಯಾ ನಿಜ ಚೆನ್ನಾಗಿರೋದಿಲ್ಲ ಇಲ್ಲ ಸರ್ ಅದು ಹಡ ಮತ್ತೆ ಕತೆ ಕಟ್ಬೇಡ ನಿನ್ ಫೋನ್ ಇಂದ ಯಾವ್ದೋ ನಂಬರ್ಗೆ ಸುಮಾರ್ ಸಲ ಕರೆ ಯಾರವ್ರು ಅದು ಸರ್ ನಿಜ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ನಮ್ಮವ್ರು ಲಾಠಿ ರುಚಿ ತೋರಿಸ್ತಾರೆ ನಾನು ನಿಜ ಹೇಳ್ತೀನಿ ನಿಜ ಹೇಳ್ತೀನಿ ಸರ್ ನನ್ಗೇನು ಮಾಡ್ಬೇಡಿ ಸರ್ ಸರಿ ಅದು ಸರ್ ನನ್ ಮಗುವಿನ ಭವಿಷ್ಯಕ್ಕಾಗಿ ನಾನು ಹೀಗೆಲ್ಲ ಮಾಡ್ಬಿಟ್ಟೆ ಸರ್ ಹೌದು ಸರ್ ಹೌದಾ ಸರಿ ಸರ್ ನಾನು ಈಗಲೇ ಬರ್ತೀನಿ ಸರ್ ಆಯ್ತು ಸರ್ ಆಯ್ತು ಓಕೆ ಸರ್ ಏನು ಯಾರು ಫೋನ್ ಮಾಡಿದ್ರು ಸ್ಟೇಷನ್ ಇಂದ ಫೋನ್ ಬಂದಿತ್ತು ನಮ್ಮ ದಿನೇಶನ್ ಕೊಲೆ ಕೇಸಿಗೆ ಸಂಬಂಧಪಟ್ಟಂಗೆ ಏನು ವಿಷಯ ಗೊತ್ತಾಗಿದೆ ಅಂತ ಅದಕ್ಕೆ ನನಗೆ ಬರಕ್ಕೆ ಹೇಳಿದ್ರು ಹೌದಾ ಹಾಗಾದ್ರೆ ನಾವು ಬರ್ತೀವಿ ನಮ್ಮ ಮಗ ದಿನೇಶನ ಯಾರು ಕೊಲೆ ಮಾಡಿದ್ರು ಅಂತ ನೋಡಿ ಅವ್ರ ಮುಖಕ್ಕೆ ಕುಗಿಬೇಕು ಸರಿ ಆಯ್ತು ಬಾ ಸರ್ ನಮ್ ದಿನೇಶನ್ ಕೊಲೆ ಕೇಸಿಗೆ ಸಂಬಂಧಪಟ್ಟಂಗೆ ಏನೋ ಸುಳಿ ಸಿಕ್ಕಿದೆ ಅಂತ ಹೇಳಿ ಕರ್ಸಿದ್ರಿ ಹೌದು ರೈಟ್ ಕರ್ಕೊಂಡ್ ಬಂದ್ರಿ ಅಪ್ಪ ಅಪ್ಪಾನು ಬಂದಿದೆ ಆ ಮಗು ನಿಮ್ಮನ್ ಯಾಕೆ ಅಪ್ಪ ಅಂತ ಇದೆ ಅವಳನ್ನ ಅಮ್ಮ ಅಂತ ಇದೆ ಏನ್ ನಡೀತಾ ಇದೆ ಇಲ್ಲಿ ಹೇಳ್ರಿ ಗೌಡ್ರ ಯಾರ ಬಿಡ್ರಿ ಸರ್ ಬಾಯ್ ಬಿಡ್ತಾರ ನಮ್ ದಿನೇಶ ಬೆಂಗ್ಳೂರಿಗೆ ಹೋದ್ಮೇಲೆ ನಾನು ಅವನ್ನ ನೋಡ್ಕೊಂಡ್ ಬರೋಕೆ ಅಂತ ಅವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೆ ಸರ್ ಆವಾಗ್ಲೇನೆ ಈ ತಾರಾದೇವಿ ಪರಿಚಯ ಅದು ಪರಿಚಯದಿಂದಾಗಿ ನಮ್ಮಿಬ್ಬರ ನಡುವೆ ಒಳ್ಳೆ ಸ್ನೇಹ ಬೆಳೀತು ಸ್ನೇಹ ಸಂಬಂಧಕ್ಕೆ ತಿಳ್ಕೊಳ್ತು ಈ ಸಂಬಂಧ ಒಂದೆರಡು ದಿನಕ್ಕೆ ನಿಲ್ಲಿಲ್ಲ ಇವಳು ನೋಡೋ ನೆಪದಲ್ಲಿ ಪದೇ ಪದೇ ನಾನು ಬೆಂಗ್ಳೂರಿಗೆ ಹೋಗಿ ಬಂದು ಮಾಡ್ತಾ ಇದ್ದೆ ತಾರಾ ತಿನ್ನು ಎಲ್ಲಿದ್ಯಾ ಬೇಗ ಬಾರೆ ಬಂದ್ರಾ ಬನ್ನಿ ಬನ್ನಿ ಹಾ ಮೇಡ ಕೊಂಬಳಕಾಯಿ ಇದೆ ಹೀರೆಕಾಯಿ ಇದೆ ಕೋಸಿದೆ ಕ್ಯಾರೆಟ್ ಇದೆ ಬೀಟ್ರೋಟ್ ಇದೆ ಎಲ್ಲ ನಮ್ಮ ತೋಟದಲ್ಲೇ ಬೆಳೆದಿದ್ದು ಎಲ್ಲ ತಂದಿದ್ದೀರಾ ನೀವೆಷ್ಟು ಒಳ್ಳೆಯವರು ರೀ ನಾನು ಮುದ್ದು ನನ್ನ ಹೆಂಡತಿ ಕಡೆಯಿಂದ ನನಗೆ ಮಕ್ಕಳಾಗ್ಲಿಲ್ಲ ಆದರೆ ತಾರಾದೇವಿಯಿಂದ ನನಗೊಂದು ಮಗು ಆಯಿತು ಅವಳು ಒಂದ್ ಗಂಡು ತಾಯಿ ಆದಳು ತಾಯಿ ಆದ್ಲು ಮಕ್ಕಳಾಗ್ಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮಪ್ಪ ಸಾಯೋವಾಗ ಎಲ್ಲ ಆಸ್ತಿನೂ ನಮ್ಮನ್ ಮಗ ದಿನೇಶ್ ಹೆಸರಿಗೆ ಬರೆದ್ಬಿಟ್ರು ಹೇ ಮಗನೇ ಏನಪ್ಪುಟ ಏನ್ ಮಾಡ್ತಾ ಇತ್ತು ನನ್ ಬಂಗಾರ ನನ್ನ ವಂಶೋಧಾರ ಕಣೋ ನೀನು ನನ್ನ ವಾರಸ್ದಾರ ಕಣ ನೀನು ಹ್ಮ್ ವಂಶೋಧಾರಕ ಅಂತೆ ವಂಶೋಧಾರಕ ಬರೀ ಬಾಯಿ ಮಾತನ್ನ ಹೇಳ್ಬಿಟ್ರೆ ಆಗ್ಬಿಡುತ್ತಾ ಚಿನ ನೀನು ಹೊರಗಡೆ ಆಟಾಡ್ತಾ ಏನಾಯ್ತ ಈಗ ಇನ್ನೇನ್ರಿ ಮತ್ತೆ ನಿಮ್ಮ ಅಪ್ಪನ ಎಲ್ಲಾ ಆಸ್ತಿನೂ ನಿಮ್ಮ ಅಣ್ಣನ ಮಗ ದಿನೇಶನ್ ಹೆಸರಿಗೆ ಬಿಟ್ರೆ ಆ ದಿನೇಶ ಎಲ್ಲ ಆಸ್ತಿನೂ ನುಂಗಿ ನೀರ್ ಕುಡ್ದ್ಬಿಡ್ತಾನೆ ಆಮೇಲೆ ನನ್ ಮಗನ ಕೈಯಲ್ಲಿ ಚಿಪ್ಕೊಡಿ ಏನ್ ಮಾತು ಅಂತ ಆಡ್ತೀಯ ನನಗೂ ಆಸೆ ಇರಲ್ವೇನೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗನ ಹೆಸರಿಗೆ ನನ್ನ ಆಸ್ತಿನೆಲ್ಲ ಬರೀಬೇಕು ಅಂತ ಹಾಗಾದ್ರೆ ಎಲ್ಲಾ ಆಸ್ತಿನೂ ನನ್ನ ಮಗನ ಹೆಸರಿಗ್ ಬರಸ್ರಿ ಹೇಗೆ ಬರೀಕಾಗತ್ತೆ ನನ್ನ ನಿನ್ನ ಸಂಬಂಧ ಇರೋ ವಿಷಯ ಯಾರಿಗೂ ಗೊತ್ತಿಲ್ಲ ಅಂತದ್ರಲ್ಲಿ ಈ ಮಗು ನಂದೇ ಅನ್ನೋ ವಿಚಾರ ಏನಾದರೂ ಗೊತ್ತಾಯ್ತು ಅಂತಂದ್ರೆ ನನ್ನ ಕತೆ ಅಷ್ಟೇ ಹಾಗಂತ ಸುಮ್ನೆ ಬಿಟ್ಬಿಡಕಾಗುತ್ತಾ ಹೇಗಾದ್ರೂ ಮಾಡಿ ನಾವು ನಿಮ್ಮ ಅಪ್ಪನ ಆಸ್ತಿನ ಪಡ್ಕೋಬೇಕು ಹ್ಯಾಕ್ ಪಡ್ಕೊಳ್ಳೋದು ಪಡ್ಕೊಳ್ಬೇಕು ಅಂತ ನಾನ್ ಹೇಳ್ತೀನಿ ಹೇಗಾದ್ರು ಮಾಡಿ ನಮ್ಮ ಅಪ್ಪನ ಆಸ್ತಿನ ಒಡಿಲೇಬೇಕು ಅಂತ ತೀರ್ಮಾನ ಮಾಡಿ ಹಿಂಗೆ ತಾರಾದೀವಿ ಕಡೆಯಿಂದ ಒಂದು ಹೆಣ್ ಗೊತ್ತು ಮಾಡಿ ಮದ್ವೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ಲು ದಿನೇಶ್ ದಿನೇಶ್ಗೆ ನಮ್ ಕಡೆ ಸಂಬಂಧದಲ್ಲೇ ಹೆಣ್ ಗೊತ್ತಾಯ್ತು ಲಕ್ಷ್ಮಿ ಜೊತೆ ಎಂಗೇಜ್ಮೆಂಟ್ ಕೂಡ ಆಯ್ತು ಆಗ ಆಸ್ತಿ ಒಡೆದ ಒಂದೇ ಒಂದು ದಾರಿ ನಮ್ ಕೈ ತಪ್ಪು ಹೋಯ್ತು ತಾರಾದೇವಿ ತಾರಾ ಯಾಕೆ ಏನಾಯ್ತು ಯಾಕೆ ಇಷ್ಟೊಂದ್ ಕೋಪದಲ್ಲಿ ಇನ್ನೇನ್ರಿ ಮತ್ತೆ ನಿಮ್ಮನ್ನ ನಮ್ಕೊಂಡು ಕುತ್ಕೊಂಡ್ರೆ ನನ್ ಮಗನ್ ಕೈಗೆ ಸಿಕ್ಕೋದು ಚಿಪ್ಪೆ ಗ್ಯಾರಂಟಿ ಅಲ್ಲ ನಿಮ್ಮ ಅಣ್ಣನ್ ಮಗ ದಿನೇಶನ್ಗೆ ನಮ್ ಸಂಬಂಧಿಕರು ಹುಡುಗಿ ಕೊಟ್ಟು ಮದುವೆ ಮಾಡೋಣ ಅಂತ ನಾನ್ ಅನ್ಕೊಂಡಿದ್ದೆ ಈಗ ನೋಡಿದ್ರೆ ಹುಡುಗಿ ಜೊತೆ ಮದುವೆ ಮದುವೆ ಫಿಕ್ಸ್ ಆಗಿದೆ ನಾಳೆ ಆಗುತ್ತೆ ಆಮೇಲೆ ನೀವೇನ್ ಮಾಡ್ತೀರಾ ಮಾಡುವಂತೀಯ ಏನ್ ಮಾಡ್ತೀರ ನನಗ್ ಗೊತ್ತಿಲ್ಲ ಎಲ್ಲಾ ಆಸ್ತಿನೂ ನನ್ ಮಗನ ಹೆಸರಿಗಾಗ್ಬೇಕು ಅಷ್ಟೇ ಅದು ಹೇಗೆ ಆಗತ್ತೆ ನೋಡಿ ಈ ಕೆಲ್ಸ ನಿಮಿಗಾದ್ರೆ ನೀವು ಮಾಡಿ ಇಲ್ಲ ಅಂದ್ರೆ ನಾನ್ ಮಾಡ್ತೀನಿ ಅಮ್ಮ ತಾಯಿ ಬಾಯಿ ಮಾತ್ರ ಮಾಡಬೇಡ ಏನು ಬೇಕಾದರೂ ಮಾಡಬೇಡ ಇದರಿಂದ ನನಗೇನು ತೊಂದರೆ ಇಲ್ಲ ಹ್ಞೂ ಹಾಗಾದ್ರೆ ನೀವು ತೆಪ್ಪಗಿದುಬಿಡಿ ಹೌದು ಏನು ಮಾಡ್ತೀಯಾ ಆ ದಿನೇಶನ್ಗೆ ಒಂದು ಗತಿ ಕಾಣಿಸ್ತೀನಿ ಆರಾ ಹೌದು ರೀ ಎಲ್ಲ ಆಸ್ತಿನೂ ನನ್ನ ಮಗನ ಹೆಸರಿಗಾಗಬೇಕು ಅನ್ನೋದೇ ನನ್ನ ಉದ್ದೇಶ ಈ ಕೆಲಸನ ನಾನು ಮಾಡೇ ಮಾಡ್ತೀನಿ ನಿನ್ ಜನ್ಮಕ್ಕೆ ಆಸ್ತಿಗೋಸ್ಕರ ಮಗನೇ ಕೊಲೆ ಮಾಡಿದಿಲ್ಲ ಮನುಷ್ಯ ಮನುಷ್ಯ ಮಧ್ಯೆ ನಂಬಿಕೆ ಕಮ್ಮಿ ಆಗ್ತಾರ ಅನಿಸ್ತಾಲ್ವಾ ನನ್ ಮೈತ್ವ ಅಲ್ಲ ನನ್ನ ಒಡ ಹುಟ್ಟಿದ ತಮ್ಮ ಅಂತ ತಿಳ್ಕೊಂಡಿದ್ನೆಲ್ಲೋ ಅದು ಬಿಟ್ಟು ಬೆನ್ನಿಗೆ ಚೂರಿ ಹಾಕ್ಬಿಟ್ಟೆಲ್ಲೋ ನಿನಗೆ ಆಸ್ತಿ ಬೇಕು ಅಂದಿದ್ರೆ ನಾನು ಇರೋ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರ್ಕೊಟ್ಟಿದ್ದೆ ಅದು ಬಿಟ್ಟು ಇರೋ ಮಗ್ನನ್ನ ಆಸ್ತಿಗೋಸ್ಕರ ಕೊಲೆ ಮಾಡ್ಬಿಟ್ಟೆ ನೀನೊಬ್ಬ ಮನುಷ್ಯನ ನಿನ್ ಇಷ್ಟು ಬೆಂಕಿ ಹಾಕು ಪಾಪಿನ್ ಜನ್ಮಕ್ಕೆ ನೀನು ಒಬ್ಬ ಮನುಷ್ಯನನ್ನ ಹಾಡ್ ಮಾಡ್ಬಿಟ್ಟಿ ಏಯ್ ಮನೆ ಮುರ್ಕಿ ನಿನ್ಗೆ ನನ್ ಗಂಡನೇ ಸಿಕ್ಕದ್ನಾ ಬೇರೆ ಯಾರು ಸಿಕ್ಕಿಲ್ವಾ ನನ್ ಗಂಡನ ಬುಟ್ಟಿಗೆ ಹಾಕೊಳ್ಳೋದಲ್ದೆ ನಮ್ ಮನೆತನದ ಒಬ್ಬನೇ ಒಬ್ಬ ಮಗನ್ನ ಕುಂದ್ ಹಾಕ್ಬಿಟ್ಟಿ ಅಲ್ಲೇ ರಾಕ್ಷಸಿನ್ಸ್ಕೊಳ್ಳ್ರಿ ನಾ ಒಳಗಡೆ ಇಲ್ಲಿ ಮನುಷ್ಯನ ಜೀವಕ್ ಬೆಲೆನೇ ಇಲ್ಲ ಹಣ ಆಸ್ತಿ ಹುಚ್ಚಿಗ್ ಬಿದ್ದ ತಾರಾದೇವಿ ಹೆಣ್ಣನ್ ಆಸೆಗೆ ಬಿದ್ದ ನಿಂಗೆ ಗೌಡ ಹ್ಯುಮಾನಿಟಿನೇ ಮರ್ತು ದಿನೇಶನ್ ಬದುಕನ್ ಬಲಿ ಕೊಡ್ತಾರೆ ಆದ್ರೆ ಎಲ್ರು ಒಂದ್ ನೆನ್ಪಲ್ಲಿ ಇಟ್ಕೋಬೇಕು ಮತ್ತೊಬ್ರು ಸಮಾಧಿ ಮೇಲೆ ಕಟ್ಟಿರೋ ಜೀವನ ಯಾವತ್ತೂ ಶಾಶ್ವತ ಅಲ್ಲ ಇರೋದೊಂದು ಪುಟ್ಟ ಜೀವನ ಅದನ್ನ ಯಾಕೆ ಹಾಳು ಮಾಡ್ಕೋಬೇಕು